ಇಲ್ಲ ದರ್ಶನ್ ಬಂದಿದ್ದು ಖುಷಿನೇ ಐತೆ, ಸಂತೋಷನೇ. ಈಗ ಅವನು ಈಚೆ ಇದ್ದಾಗ ಬೇಲ್ ಕೊಟ್ಟರು, ಬೇಲ್ ಸಿಕ್ಬಿಟ್ರು ಇನ್ನೂ ಚಂದನೇ. ಈಚೆ ಇದ್ದಾಗ ಬೇಲ್ ಸಿಕ್ಬಿಟ್ರು ಇನ್ನೂ ಚಂದನೇ. ಅವನಿಗೆ ಸರ್ಜರಿಯಾಗಿ ವಾಸಿ ಆಗಬೇಕು. ಕಂಟಿನ್ಯೂ ಅಂದರೆ ಈಗ ಕೋರ್ಟ್ ಅದು ಜನ ಕೊಟ್ಟದಲ್ಲ, ಕೋರ್ಟ್ ಕೊಟ್ಟಿರೋದು ತೀರ್ಪು. ಕೋರ್ಟ್ ತೀರ್ಪು ಕೋರ್ಟ್ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ. ಕೋರ್ಟೆ ಇದು ಮಾಡ್ಬೇಕಲ್ಲ, ಕೋರ್ಟ್ ತೀರ್ಮಾನ ಮಾಡಬೇಕು. ಏನಾರ ಪುನಃ ಲಾಯರ್ ಏನಾರ ಹೇಳಿ, ಲಾಯರ್ ಏನಾರ ಹೇಳಿ ಪುನಃ ಏನಾರ ಮುಂದಕ್ಕೊಂದು 6 ವಾರ ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಈಗ ಅವನಿಗೆ ಆಪ್ರೇಷನ್ ಆದರೆ ಚಂದ, ಸರ್ಜರಿ ಆಪ್ರೇಷನ್ ಮಾಡಬೇಕು ಅಂದಲ್ಲ. ಇಲ್ಲ ಸರ್ಜರಿ ಆಪ್ರೇಷನ್ ಏನು ಬೇಡ, ಕೆಲವು ಜನ ಏನು ಗೊತ್ತಾ ಬೇಡ ಅಂತಾರೆ, ನೀವು ಹೇಳಿ ಮುಂದಕ್ಕೆ ಭಾರಿ ತೊಂದರೆ ಆಗುತ್ತೆ ಅಂತ. ಅವನಿಗೆ ಮೆಡಿಸನಲ್ಲಿ ಮೆಡಿಸನ್ ಕೊಟ್ಟೆ ವಾಸ ಮಾಡ್ಬೋದು. ಆದರೆ ಅವನೇನು ಮಾಡಿದಾನೆ ಅಂದರೆ ಈಗ ಆರಾಮಾಗಿ ಇನ್ನೊಂದು ಅಷ್ಟೇ ಇರ್ಬೋದಲ್ಲ, ಒಳ್ಳೆ ಊಟ ಉಂಡ್ಕೊಂಡು ಒಳ್ಳೆ ಮಾತಾಡ್ಕೊಂಡು ಚೆನ್ನಾಗಿರ್ಬೋದಲ್ಲ, ಆಮೇಲೆ ಅಭಿಮಾನಿಗಳ ನೋಡ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಆರಾಮಾಗಿ ಆಸೆ ಮನಿಕೊಂಡು ಬಿರಿಯಾನಿ ಗಿರಿಯಾನಿ ತಿನ್ಕೊಂಡು ಆರಾಮಾಗಿ ಅವರೇ ಹಂಗೆ ಇದ್ದರೆ ಚಂದ ಅನಿಸ. ಇನ್ನೊಂದು 6 ವಾರ ಇಲ್ಲಾಂದರೆ ಆಪ್ರೇಷನ್ ಆಗಲ್ಲ ಅಂತಂದರೆ ಕೋರ್ಟು ಮಾಮೂಲಿ ಅದ್ರ ಏನಾದರೂ ಅದು ಸಬ್ಬಿಸ್ಲೇಬೇಕು. ಕೋರ್ಟು ಏನು ಹೇಳಿದೆಯೋ ಅದು ಕೊಡಲೇಬೇಕಲ್ವಾ, ಅದರ ಪ್ರಕಾರ ಕೊಡಲೇಬೇಕು. ಇಲ್ಲ ಹೋಲಿ ಪಾಪ ಅದರ ಪ್ರಕಾರ ಇನ್ನೊಂದು 6 ವಾರ ಕೊಟ್ಟು ರಶ್ ತಗೊಂಡು ಅಭಿಮಾನಿಗಳಿಗೋಸ್ಕರ ಏನೋ ಇಲ್ಲಿದ್ದಂಗೆ ಅವನಿಗೆ ಬೆಳೆಸಿಬಿಟ್ರೆ ಇನ್ನೂ ಚಂದಾನೆ, ಸಂತೋಷ. ಈ ಇದು ಅವ್ರ ಹೆಸರು ಎಂ ವಿಜಯಲಕ್ಷ್ಮಿ ಪಾಪ ಎಲ್ಲ ದೇವರುಗಳು ಮಾಡಿದ್ದಾರೆ ಪಾಪ. ಎಮ್ಮನೂ ಸಲ್ಲಿ ಒಳ್ಳೇದಾಗಲಿ. ಆಮೇಲೆ ಆ ಎಮ್ಮ ಸತ್ತದವ್ರಿಗೂ ಪಾಪ ಗಂಡು ಪಾಪ ಆಗದೆ ಆ ಎಮ್ಮನಿಗೂ ಒಳ್ಳೇದಾಗಲಿ. ಧರ್ಮನ ಕರ್ಮನ ದೇವ್ರಿಗೊಬ್ಬನ ಗೊತ್ತು, ಏನೋ ಒಂದು ಒಳ್ಳೇದಾದರೆ ಚಂದ, ಏನೋ ಒಂದು ಒಳ್ಳೇದಾದರೆ ಚಂದ. ಒಂದು ನಿಮ್ಮ ಸಾಕವ, ಒಂದು ಒಳ್ಳೇದಾದರೆ ಚಂದ. ಇಲ್ಲ ಅವ್ನು ಮಾಡಿದ್ದಾನೆ ಬಿಟ್ಟಿದ್ದಾನೆ ಅದಂತೂ ನಮಗೆ ಗೊತ್ತಿಲ್ಲ. ಏನೋ ತಪ್ಪು ಮಾಡಿದರೂ ಮಾಡಿರಬೇಕು. ಹೋಲಿ ಅದ ತಗ ಈಗ ಎಷ್ಟೋ ಜನ ಕೊಲೆ ಮಾಡಿವ ಹೊರಗಡೆ ಇಲ್ವಾ, ಈಗ ಅದು ಆಗೋದಾಗೋಗಿದೆ. ಈಗ ಅವ್ರಿಗೊಂದು ಗಂಡು ಪಾಪ ಹುಟ್ಟೈತೆ, ಇವನಿಗೂ ಒಬ್ಬನೇ ಮಗ. ಹೋಲಿ ಅವರು ಚೆನ್ನಾಗಿಲ್ಲ, ಇವನು ಚೆನ್ನಾಗಿ ಇಷ್ಟಿನ ಅನುಭವಿಸವನೆ ಬಿಡುಗಡೆ ಆಗೋ ಚಂದಮ್ಮ ನನ್ನ ಮಗ. ನನ್ನ ಪ್ರಕಾರ ಪಾಪ ವಿಜಯಲಕ್ಷ್ಮಿ ಅವರು ಬೇಲ್ ಕೊಡ್ಸೋರೆ ಕಷ್ಟ, ಭಾರಿ ಕಷ್ಟಪಟ್ಟವ್ರೆ. ಆಮೇಲೆ ಇವ್ರಿಗೂ ಒಬ್ಬನೇ ಮಗ ಅಲ್ವಾ ಪಾಪ, ಎಲ್ಲ ದೇವ್ರನ್ನೂ ಮಾಡಿದ್ದಾರೆ ಅಮ್ಮ. ಅವ್ರ ದೇವ್ರಾದ್ರೆ ಕಂಡುಬಿಟ್ಟು ಪಾಪ ಯಮ್ಮನಿಗೆ ಒಳ್ಳೇದು ಮಾಡಲಿ, ಎಲ್ಲ ದೇವ್ರುಗಳು ಯಮ್ಮನ ಕಡೆ ಇರಲಿ, ದರ್ಶನ ಹೊರಗಡೆ ಬರಲಿ, ಅವ್ರ ಅಭಿಮಾನಿಗಳೆಲ್ಲ ಸಂತೋಷ ಆಗಲಿ, ಚೆನ್ನಾಗಿರಲಿ. ಇಲ್ಲ ಒಳಗಡೆ ಹೋಗಲ್ರು, ಇನ್ನೊಂದು 6 ವಾರ ತಗೋಬೋದು. ಯಾಕೆಂದರೆ ಇವರು ಅವ್ರ ಲಾಯರ್ ಕಡೆ, ಅವ್ರ ಕಡೆ ಲಾಯರಲ್ಲ, ಸ್ವಲ್ಪ ಇನ್ನೊಂದ್ಸಿ ಪ್ರೊಡ್ಯೂಸ್ ಮಾಡಿ ಬೇಲ್ ಕೊಟ್ಟು ಕೋರ್ಟ್ಗೆ ಅಭಿಷೇಕ ತಿಳಿಸಿದ್ರೆ ಇನ್ನೂ ಒಂದು 6 ವಾರ ಕೊಟ್ಟರು ಕೊಡ್ತಾರೆ. ದರ್ಶನರು ಹೊರಗಡೆ ಬಂದಮೇಲೆ ಇನ್ನು ಎಲ್ಲರೂ ಬಿಟ್ಬಿಟ್ಟು ಕೆಟ್ಟು ಉಳುಗಳೆಲ್ಲ ಜೊತೆ ಬಿಟ್ಬಿಟ್ಟು ಒಳ್ಳೆಯವ್ರ ಸಂಘ ಮಾಡಿ ಹೆಡ್ತಿ ಮಕ್ಕಳನ್ನ ನೋಡ್ಕೊಂಡು ಚೆನ್ನಾಗಿರ್ಬೇಕು ನಮ್ಮ. ಆಮೇಲೆ ಬಡವ್ರ ಬಗ್ಗೆ ಸಹಾಯ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಇದು ಅವ್ರ ಅಭಿಮಾನಿಗಳಲ್ಲಿ ಕೇಳ್ಕೊತಂದು ಅಭಿಪ್ರಾಯ ಚೆನ್ನಾಗಿರಲಿ. ಅವನು ಒಬ್ಬನೇ ಮಗ ಪಾಪ, ಯಮ್ಮನು ಭಾರೀ ಕಷ್ಟಪಟ್ಟು ಎಲ್ಲ ದೇವ್ರನ್ನೂ ಕಷ್ಟಪಟ್ಟಿದ್ದಾರೆ. ಇನ್ಮೇಲೆ ಹೊರಗಡೆ ಬಂದು ದೇವರು ಒಳ್ಳೇದು ಮಾಡಿ ಈಚೆ ಬರಲಿ. ಇಲ್ಲ ಆ ಯಮ್ಮ ಭಾರಿ ಒಳ್ಳೆಯವರು ಪಾಪ. ಆ ಯಮ್ಮನಿಗೋಸ್ಕರ ನಾವೇ ಆ ದೇವ್ರು ಕರುಣಿಸಿ ಆ ಯಮ್ಮನಿಗೆ ಆ ಯಪ್ಪನಿಗೆ ಬೇಲ್ ಸಿಕ್ಕಲಿ, ಭಾರಿ ಕಷ್ಟಪಟ್ಟವ್ರೆ. ಇನ್ನೂ ಎಲ್ಲ ಸಂಘನ ಬಿಟ್ಟು ಆ ಯಮ್ಮನ ಚೆನ್ನಾಗಿ ನೋಡ್ಕೊಂಡು ಅಭಿಮಾನಿಗಳು ನೋಡ್ಕೊಂಡು ಚೆನ್ನಾಗಿ ಹೋಗೋದು ಇರ್ರಿ ಅಂತ ನಮಗೆ ಭಾರಿ ಒಳ್ಳೆಯದು ಅನ್ನಿಸ್ತು. ದರ್ಶನ ಬಗ್ಗೆ ಇನ್ಮೇಲೆ ಎಲ್ಲ ಕೆಟ್ಟ ಸಭಾಸನ ಬಿಟ್ಬಿಟ್ಟು ಒಂದು ಒಳ್ಳೆಯ ಸಂಘ ಮಾಡಿ ಬಡವ್ರ ಬಗ್ಗೆ ಸಹಾಯ ಮಾಡಿ ಹೆಂಡತಿ ಮಕ್ಕಳ ಜೊತೇಲಿ ಅಪ್ಪ ತಮ್ಮ ಅಮ್ಮನ ಜೊತೇಲಿ ಚೆನ್ನಾಗಿರಲಿ, ಅಭಿಮಾನಿಗಳೆಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ಸ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.